ಟಿವಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣವೇ ಕೆಳಗಿರುವ ರೆಡ್ ಬಟನ್ ಒತ್ತುವ ಮೂಲಕ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತುವ ಮೂಲಕ ಇಂತಹ ಹಲವಾರು ವಿಡಿಯೋಗಳನ್ನು ಉಚಿತವಾಗಿ ಪಡೆಯಿರಿ. ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರು ರಾಜ್ಯದ ಜನತೆಗೆ ಭರ್ಜರಿ ಕೊಡುಗೆಯನ್ನ ನೀಡಿದ್ದಾರೆ. ಹೌದು, ಅದರಲ್ಲೂ ಮುಖ್ಯವಾಗಿ ಯಾರ್ಯಾರು ಬೆಳೆ ವಿಮೆ ಮಾಡಿಸಿದ್ರು ಅಂತಹ ರೈತರಿಗೆಲ್ಲ ಭರ್ಜರಿ ಕೊಡುಗೆಯನ್ನೇ ಕೊಟ್ಟಿದ್ದಾರೆ. ಹಾಗಾದರೆ ಆ ಭರ್ಜರಿ ಕೊಡುಗೆಯನ್ನು, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವೀಗ ಈ ವಿಡಿಯೋದಲ್ಲಿ ನಿಮಗೆ ನೀಡಲಿದ್ದೇವೆ. ಅದಕ್ಕೂ ಮುಂಚೆ ನೀವು ಸಹ ರೈತರಾಗಿದ್ದರೆ ಇಲ್ಲವೇ ರೈತರ ಮಕ್ಕಳಾಗಿದ್ದರೆ ಈ ವಿಡಿಯೋಕ್ಕೊಂದು ತಪ್ಪದೇ ಲೈಕ್ ಕೊಡಿ. ಈ ಹಿಂದೆ ಅಧಿಕಾರದಲ್ಲಿದ್ದ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಗಳಾದ ಶ್ರೀಯುತ ಕುಮಾರಸ್ವಾಮಿಯವರು ಸಾಲ ಮನ್ನಾ ಯೋಜನೆಯನ್ನ ಜಾರಿ ಮಾಡುವ ಮೂಲಕ ಬಹಳಷ್ಟು ರೈತರ ಸಾಲವನ್ನ ಮನ್ನಾ ಮಾಡಿದ್ದರು. ಆದರೆ ಹೀಗೆ ಮನ್ನಾ ಮಾಡಲಾದ ಸಾಲಗಳಲ್ಲಿ ಬಹಳಷ್ಟು ರೈತರ ಸಾಲಗಳು ಮನ್ನಾ ಆಗಿರುವುದಿಲ್ಲ. ಅಷ್ಟೇ ಅಲ್ಲದೆ ಕೆಲವೊಂದು ರೈತರಿಗೆ ಒಂದು ಕಂತು ಎರಡು ಕಂತು ಹಣ ಮಾತ್ರ ಜಮೆ ಆಗಿದ್ದು, ಬಹಳಷ್ಟು ರೈತರಿಗೆ ಒಂದು ಕಂತು ಜಮೆ ಆಗದೆ ಹಾಗೆ ಉಳಿದಿದೆ. ಹೀಗೆ ಕುಮಾರಸ್ವಾಮಿ ಅಧಿಕಾರದಲ್ಲಿದ್ದಾಗ ಮನ್ನಾ ಮಾಡಲಾದ ಸಾಲಗಳಲ್ಲಿ ಬಹುತೇಕ ಸಾಲಗಳು ಇನ್ನೂ ಮನ್ನಾ ಆಗಿಲ್ಲ. ಆದರೆ ಈ ಮಧ್ಯೆ ಬ್ಯಾಂಕುಗಳು ರೈತರ ಖಾತೆಯಲ್ಲಿ ಜಮೆಯಾಗಿದ್ದ ಬೆಳೆ ವಿಮೆ ಹಣವನ್ನು ಬ್ಯಾಂಕುಗಳು ಈ ಹಣವನ್ನು ರೈತರು ಈಗಾಗಲೇ ಮಾಡಿರುವ ಸಾಲದ ಹಣವನ್ನು ಸರಿದೂಗಿಸಲು ನೇರವಾಗಿ ಅವರ ಸಾಲದ ಹಣಕ್ಕೆ ಜಮೆ ಮಾಡಿಕೊಳ್ಳುತ್ತಿದ್ದಾರೆ. ಇದರಿಂದ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಈ ವಿಷಯವನ್ನು ಮನಗಂಡ ರಾಜ್ಯದ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರು ಈ ಪರಿಸ್ಥಿತಿಯನ್ನು ಅವಲೋಕಿಸಿದ ರಾಜ್ಯದ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರು ರಾಜ್ಯದ ಎಲ್ಲ ರೈತರಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಎಲ್ಲ ಬ್ಯಾಂಕುಗಳಿಗೆ ಸುತ್ತೋಲೆಯನ್ನು ಹೊರಡಿಸುವ ಮೂಲಕ ಯಾವುದೇ ಬ್ಯಾಂಕುಗಳು ರೈತರ ಖಾತೆಯಲ್ಲಿ ಜಮೆಯಾಗಿರುವ ಬೆಳೆ ವಿಮೆ ಹಣವನ್ನು ಸಾಲಕ್ಕಾಗಿ ಪಡೆಯುವಂತಿಲ್ಲ. ಒಂದು ವೇಳೆ ಪಡೆದರೆ ಅಂತಹ ಬ್ಯಾಂಕುಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲಾಗುವುದೆಂದು ಶ್ರೀಯುತ ಯಡಿಯೂರಪ್ಪನವರು ಸ್ಪಷ್ಟಪಡಿಸಿದ್ದಾರೆ. ಆ ಮೂಲಕ ಎಲ್ಲ ಬೆಳೆ ವಿಮೆ ಪಡೆದ ರೈತರಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಅಂದರೆ ಯಾವುದೇ ಕಾರಣಕ್ಕೂ ಬ್ಯಾಂಕುಗಳು ರೈತರ ಬೆಳೆ ವಿಮೆ ಹಣವನ್ನು ಸಾಲಕ್ಕಾಗಿ ಹೊಂದಿಸಿಕೊಳ್ಳುವಂತಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಯಾವ ಯಾವ ರೈತರ ಖಾತೆಗೆ ಸಾಲ ಮನ್ನಾ ಹಣ ಜಮಾ ಆಗಿರುವುದಿಲ್ಲೋ ಅವರಿಗೊಂದು ಮುಖ್ಯವಾದ ಸೂಚನೆ ಇದೆ. ಬಹುತೇಕ ಖಾತೆಗಳು ಆಧಾರ್ ಕಾರ್ಡ್ ಲಿಂಕ್ ಆಗಿರುವುದಿಲ್ಲ. ಅಂದರೆ ರೈತರ ಬ್ಯಾಂಕುಗಳು ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಒಂದು ವೇಳೆ ಆಧಾರ್ ಕಾರ್ಡ್ ಲಿಂಕ್ ಆಗದೇ ಇದ್ದರೆ ನಿಮಗೆ ಸಾಲ ಮನ್ನಾ ಹಣ ಜಮೆ ಆಗುವುದಿಲ್ಲ. ಅಷ್ಟೇ ಅಲ್ಲದೆ ಆಧಾರ್ ಕಾರ್ಡ್ ಲಿಂಕ್ ಆಗಲು ನಿಮ್ಮ ಆಧಾರ್ನಲ್ಲಿ ಮೊಬೈಲ್ ನಂಬರ್ ಇರುವುದು ಕಡ್ಡಾಯವಾಗಿದೆ. ಈ ಬಗ್ಗೆ ನಿಮ್ಮ ಬಳಿ ಇರುವ ಆಧಾರ್ ಕಾರ್ಡನ್ನು ಈಗಲೇ ಪರಿಶೀಲಿಸಿ ತಕ್ಷಣವೇ ಬ್ಯಾಂಕುಗಳಿಗೆ ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿ ಬಾಕಿ ಇರುವ ಸಾಲ ಮನ್ನಾ ಕಂತುಗಳನ್ನು ಪಡೆಯಿರಿ. ನೋಡಿದ್ರಲ್ಲ ಸ್ನೇಹಿತರೆ, ರಾಜ್ಯದ ರೈತರಿಗಾಗಿ BS ಯಡಿಯೂರಪ್ಪನವರು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಅದೇ ರೀತಿ ರಾಜ್ಯದ ಪ್ರತಿಯೊಬ್ಬ ರೈತರಿಗೂ ತಲುಪುವವರಿಗೂ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಅದೇ ರೀತಿ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ತಪ್ಪದೇ ಶೇರ್ ಮಾಡಿ.